ಮುಳುಬಾಗಿಲು ತಾಲ್ಲೂಕಿನ ಸಮಸ್ತ ಜನಪ್ರತಿನಿಧಿಗಳ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಸಣ್ಣ ನೀರಾವರಿಯ ಅಧಿಕಾರಿಗಳ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಈ ಕೆರೆಗಳ ಯಾರು ಉಸ್ತುವಾರಿ ಬರ್ತಾರೆ ಅವರ ಗಮನಕ್ಕೆ ಒಂದು ನಾವು ಈ ಸುದ್ದಿಯನ್ನು ತಮಗೆ ಮುಟ್ಟಿಸ್ತಾ ಇದ್ದೀವಿ. ಏನಂದರೆ ತಾವು ಈ ದೃಶ್ಯಾವಳಿಗಳಲ್ಲೇ ನೋಡ್ಬೋದು, ನಾವು ಮುಳುಬಾಗಿಲು ತಾಲೂಕಿನ ಕದ್ರಿಪುರ ಗ್ರಾಮಕ್ಕೆ ಬಂದ್ವಿ. ಕದ್ರಿಪುರ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಒಂದು ಕೆರೆಯ ಸ್ಥಿತಿ ನೋಡಿ ನಮಗೆ ತುಂಬಾ ಚಿಂತೆ ಆಯಿತು. ಯಾಕಂದರೆ ಈಗ ಈ ನಮ್ಮ ಕೋಲಾರ ಜಿಲ್ಲೆ ಬರಪೀಡಿತ ಜಿಲ್ಲೆ, ಈ ಬರಪೀಡಿತ ಜಿಲ್ಲೆಯಲ್ಲಿ ನಮಗೆ ಒಳ್ಳೆ ಮಳೆ ಆಗಿದೆ, ಆದರೆ ತಾವು ನೋಡ್ಬೋದು ಈ ದೃಶ್ಯಗಳಲ್ಲಿ ಇಲ್ಲಿ ನೀರಿದೆ ಆಲ್ರೆಡಿ. ಈ ಕೆರೆಯಲ್ಲಿ ನೀರು ಕಾಣಿಸಲ್ಲ, ಯಾಕೆಂದರೆ ಈ ಗಿಡಗಂಟಿಗಳು ಇಷ್ಟು ಬೆಳೆದಿದೆ ಅಂದರೆ ಇಲ್ಲಿ ನೀರು ನಿಲ್ಸೋಕ್ಕೆ ದಾರಿನೇ ಇಲ್ಲ. ತಾವು ನೋಡ್ಬೋದು ಈ ದೃಶ್ಯಾವಳಿಗಳಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದೆ ಹೂಳೆತ್ತದೆ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರ ಅಂತ ನೀವೇ ತಿಳ್ಕೋಬೇಕಾಗಿದೆ. ಯಾಕಂದರೆ ಈ ರೀತಿ ಇದ್ದರೆ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಬರಪೀಡಿತ ಜಿಲ್ಲೆಗೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂದ್ರೆ ತಾವೇ ಗಮನ ಹರಿಸಿ ಏನು ಮಾಡಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ಕೆರೆ ನೀರು ಏನಿದೆ ಇಲ್ಲಿ ತುಂಬಿ ಮುಳುಬಾಗಿಲು ತಾಲೂಕಿನ ಜನತೆಗೆ ಒಂದು ಅವಕಾಶ ಆಗ್ಬೋದು. ಇಲ್ಲಿ ವಾಟರ್ ಲೆವೆಲ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನಮ್ಮ ಬರಪೀಡಿತ ಜಿಲ್ಲೆಯಲ್ಲಿ ಈ ರೀತಿ ಮಳೆ ಆಗಿ ಈ ನೀರು ನಾವು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ತುಂಬಾ ಅವ್ಯವಸ್ಥೆ ಅಂತ ಹೇಳ್ಬಹುದು. ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೀವಿ. ಯಾಕಂದರೆ ಇಲ್ಲಿ ಮಳೆ ನೀರು ನಿಂತು ಪಕ್ಕದಲ್ಲಿ ಇರುವ ಬೋರ್ಸ್ ಎಲ್ಲ ರೀಚಾರ್ಜ್ ಆದರೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಇದೇ ರೀತಿ ತಾವು ನೋಡ್ಬೋದು ನೀರೇ ಕಾಣ್ತಾ ಇಲ್ಲ, ಇಲ್ಲಿ ಈ ನೀರೇ ಕಾಣ್ತಾ ಇಲ್ಲ. ಗಿಡಗಂಟಿಗಳು ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಆದರೆ ಅಧಿಕಾರಿಗಳ ಕಣ್ಣು ಮುಚ್ಚಿದೆ ಅಂತ ನಾವು ಕಳಾಖಂಡಿತವಾಗಿ ಹೇಳ್ಬೋದು. ಇಷ್ಟು ವರ್ಷ ಈ ರೀತಿ ಬಿಟ್ಬಿಟ್ಟು ತಾವು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವೇನು ಮಾಡ್ತೀರಾ ಸ್ವಾಮಿ? ನಾವು ಈ ಸುದ್ದಿಯನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ. ತಾವು ಯಾವ ರೀತಿ ಇದಕ್ಕೆ ಮಾಡ್ತೀರಾ ಅಂತ ನಿಮ್ಗೆ ಬಿಟ್ಟಿದ್ದು. ಅದೇ ರೀತಿ ಏನು ಸಣ್ಣ ನೀರಾವರಿ ಇಲಾಖೆಯವರಾಗಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಯಾವ ಕೆರೆ ಯಾವ ವಲಯಕ್ಕೆ ಸೇರುತ್ತೆ ಅವರೇ ಬಂದು ಇಲ್ಲಿ ಕ್ಲೀನ್ ಮಾಡಿಸ್ಬೋದು. ಎನ್ ಆರ್ ಇ ಜಿ ವರ್ಕ್ಸ್ ಇದೆ, ಬೇರೆ ಬೇರೆ ವರ್ಕ್ಸ್ ಇದೆ, ಅದರಲ್ಲಿ ಯಾವುದೇ ಒಂದು ವರ್ಕಲ್ಲಿ ಗ್ರಾಮ ಪಂಚಾಯತಿಯವರಾಗಲಿ ಯಾರು ಒಬ್ಬರು ಬಂದು ಇಲ್ಲಿ ಕ್ಲೀನ್ ಮಾಡಿಸ್ಬೋದು. ಈ ಗ್ರಾಮೀಣ ಪ್ರದೇಶದ ಒಂದು ಚಿತ್ರೀಕರಣ ಮಾಡುವ ಉದ್ದೇಶದಿಂದ ನಮ್ಮ ತಂಡ ಮುಳುಬಾಗಿಲು ನ್ಯೂಸ್ನ ತಂಡ ಈಗ ಪ್ರಯಾಣ ಬೆಳೆಸಿದೆ. ಆ ಪ್ರಯಾಣದಲ್ಲಿ ಇದು ಒಂದು ಭಾಗ ಅಂತ ಹೇಳ್ಬೋದು. ನಾವು ಒಳ್ಳೆ ಸೀನರೀಸ್ ಇದೆ, ಮನೋರಂಜನೆ ಮಾಡುವ ಏನು ಒಳ್ಳೆ ಒಳ್ಳೆ ತಾಣಗಳನ್ನು ನಾವು ಚಿತ್ರೀಕರಣ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಏನಾದರೂ ಅವ್ಯವಸ್ಥೆ ಕಾಣಿಸಿದರೆ ಅದು ಕೂಡ ನಾವು ವಿಡಿಯೋ ಮುಖಾಂತರ ನಿಮ್ಮ ಗಮನಕ್ಕೆ ತರುವ ಒಂದು ಸಣ್ಣ ಪ್ರಯತ್ನವನ್ನು ಇದು ಆಗಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ಮಾಡ್ತೀರಾ ಅಂತ ನಾವು ಭಾವಿಸುತ್ತಾ ಈ ಸುದ್ದಿಯನ್ನು ಇವತ್ತಿನ ಇಲ್ಲೇ ನಾವು ಮುಗಿಸ್ತಾ ಇದ್ದೀವಿ. ಮುಂದೆ ಕಾದು ನೋಡಬೇಕಾಗಿದೆ ಯಾವ ರೀತಿ ಇದಕ್ಕೆ ಫಲ ಸಿಗುತ್ತೆ ಅಂತ. ವಿಶೇಷವಾಗಿ ಇಲ್ಲಿ ನೀರು ನಾವು ಸಂರಕ್ಷಣೆ ಮಾಡಿದರೆ ಪಕ್ಕದಲ್ಲೇ ಹೊಲಗದ್ದೆಗಳು ತಾವು ಕಾಣ್ಬೋದು. ಯಾಕಂದರೆ ಈ ಹೊಲಗದ್ದೆಗಳು ಇದ್ದರೆ ಅದು ಕಾಪಾಡ್ಕೋಬೇಕಂದ್ರೆ ನಾವು ಈ ಕೆರೆ ನೀರು ಸಂರಕ್ಷಣೆ ಆಗಬೇಕಾಗಿದೆ. ಕೆರೆ ಪಕ್ಕದಲ್ಲೇ ಯಾವತ್ತೂ ನಾವು ಕಾಣ್ಬೋದು ಇಲ್ಲಿ ಸಂಪ್ರದಾಯ ಬಂದಿದೆ. ಅದೇ ರೀತಿ ಆ ಕಾಲದಿಂದ ಕೂಡ ಇದೇ ನೀರಿನ ಮೇಲೆ ಮಳೆ ನೀರಿನ ಮೇಲೇ ಅವಲಂಬಿತರಾಗಿ ಕೆಲವು ರೈತರು ಬಾಳ್ತಾ ಇದ್ದಾರೆ. ಅನ್ನ ನೀಡುವ ರೈತರಿಗೆ ಇದೇ ನೀರು ನಾವು ಕೊಡೋದು. ಭತ್ತ ಎಲ್ಲ ಈ ನೀರಿನ ಮುಖಾಂತರನೇ ಬೆಳೀತಾರೆ. ಅದಕ್ಕೆ ರೈತರಿಗೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು, ಈ ನೀರು ಸಂರಕ್ಷಣೆ ಆಗಿ ಪೂರ್ತಿ ವರ್ಷ ಅವ್ರಿಗೆ ಈ ಬೆಳೆ ಬೆಳಿಬೇಕಂದ್ರೆ ಈ ರೀತಿ ಇದು ಸ್ವಚ್ಛತೆ ಕಾಪಾಡಬೇಕು, ಇಲ್ಲಿ ನೀರು ನಿಲ್ಲಬೇಕು. ತಾವು ನೋಡ್ಬೋದು ಈ ಕೆರೆ ಕಟ್ಟೆ ಯಾವ ರೀತಿ ಆಗಿದೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಬೌಂಡ್ರಿ ಫಿಕ್ಸ್ ಮಾಡಿಲ್ಲ. ಇಲ್ಲಿ ನೀರು ಬರುತ್ತೆ, ಇದು ಸಾಯಿಲ್ ಎರೋಷನ್ ಆಗಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ನಾವು ಸಣ್ಣ ನೀರಾವರಿ ಇಲಾಖೆ ಯಾರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ ರೈತರ ಹಿತವನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ.